ಹಲೋ ಗೈಸ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಮುಕ್ತಾಯವಾಗಿದೆ. ಇದೀಗ ರೋಹಿತ್ ಶರ್ಮಾ ಅವರು ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆದ್ದ ಮೇಲೆ ಏನು ಮಾತಾಡ್ತಾರೆ, BGT ಟ್ರೋಫಿಯನ್ನು ಮತ್ತೆ ನಾವು ರಿಟೈನ್ ಮಾಡ್ಕೊಂಡಿದ್ದೀರಿ. ಇದೀಗ ಆಸ್ಟ್ರೇಲಿಯಾ ತಂಡ BGT ಟ್ರೋಫಿಯನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ, ನಾವು ಕಂಪ್ಲೀಟ್ಲಿ ರಿಟೈನ್ ಮಾಡ್ಕೊಂಡಿದ್ದು ಆಗಿದೆ. ಇದೀಗ ರೋಹಿತ್ ಶರ್ಮಾ ಅವರು ಏನು ಹೇಳ್ತಾರಪ್ಪ ಅಂದರೆ, ಇವತ್ತಿನ ಪಿಚ್ಚು ತುಂಬ ಸೂಪರ್ ಆಗಿತ್ತು, ಜಡೇಜಾ ಅವರು ಈ ಒಂದು ಪಿಚ್ಚಲ್ಲಿ ಸೂಪರಾಗಿ ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗು ಕೂಡ ಆಡ್ತಾರೆ, ಅವರ ಒಂದು ಬೌಲಿಂಗಿಂದ ನಾವು ಈ ಒಂದು ಪಂದ್ಯವನ್ನು ಗೆದ್ದಿದ್ದೀರಿ. ಇವತ್ತು ಆಸ್ಟ್ರೇಲಿಯಾ ತಂಡ ಗೊತ್ತಿತ್ತು ಇವತ್ತು ಅಟ್ಯಾಕ್ ಮಾಡ್ತಾರೆ ಅಂತ, ಆದರೆ ನಾವೊಂದು ಬೇರೆ ಪ್ಲಾನನ್ನು ತೊಗೊಂಬಂದು ಆಸ್ಟ್ರೇಲಿಯಾ ತಂಡವನ್ನು ಆಲ್ ಔಟ್ ಮಾಡಿದ್ರಿ. KL ರಾಹುಲ್ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ಮಾಡೇ ಮಾಡ್ತೀರಿ. ಫೈನಲಿ ನಾವು WTC ಫೈನಲ್ಗೆ ಕ್ವಾಲಿಫೈ ಆಗಿದ್ದೀರಿ ಅಂತ ಹೇಳ್ಬೋದು, 2-2 ಪಂದ್ಯ ಗೆದ್ದಾಗಿದೆ, ಇನ್ನೆರಡು ಪಂದ್ಯ ಕೂಡ ನಾವು ಗೆದ್ದೇ ಗೆಲ್ತೀರಿ, ಆಸ್ಟ್ರೇಲಿಯಾ ತಂಡವನ್ನು ಫೈನಲ್ಸಿಂದ ನಾವು ಆಚೆಗೆ ಹಾಕ್ತೀರಿ, ಬೇರೆ ತಂಡವನ್ನು ಕರ್ಕೊಂಡು ಹೋಗ್ತೀರಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಸೂಪರ್ ಆದಂಥ ಕ್ಯಾಪ್ಟನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ. BGT ಗೆಲ್ಸಿ ಇಂಡಿಯಾದಲ್ಲಿ ಗೆಲ್ಬೋದು ಗುರು, ಆದರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಗೆಲ್ಲಬೇಕು, ಬೇರೆ ಕಂಟ್ರಿಯಲ್ಲೂ ಕೂಡ ಗೆದ್ದಿದ್ದಾರೆ, ಆದರೆ ODI T20 ಬೇರೆ ಕಂಟ್ರಿಯಲ್ಲಿ ಹೋಗಿ ಗೆಲ್ಲಬೇಕು, ಅದು ತುಂಬ ಚಾಲೆಂಜಿಂಗ್ ಆಗಿರೋದು ಅಂತ ಹೇಳ್ಬೋದು. ಇದು ರೋಹಿತ್ ಶರ್ಮಾ ಹೇಳಿರುವ ಮಾತುಗಳು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, 3ನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಹೊಸ ತಂಡ ಘೋಷಣೆಯನ್ನು ಮಾಡ್ತಾರೆ, ಕೆಲವೊಂದು ಬದಲಾವಣೆ ಆ ಒಂದು ತಂಡದಲ್ಲಿ ಆಗಬಹುದು ನಿರೀಕ್ಷೆ ಇದೆ. ಜೊತೆಗೆ ODI ತಂಡ ಕೂಡ ಘೋಷಣೆ ಮಾಡಬೇಕು. ಯಾರಿಗೆ ರೆಸ್ಟ್ ಸಿಗುತ್ತೆ ಪ್ರತಿಯೊಂದು ಕೂಡ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.